还能吹。Hello, hello。Thank you.
ವಿರಾಟನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ ಸ್ವಾಮಿ, ಪಾಂಡವರು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಪೂರೈಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಯೋಧನ ಅಭಿಮನ್ಯುವಿನ ವಿವಾಹವೂ ಆಯಿತು. ಕುಲಪುರೋಹಿತನಾದ ದೊಮ್ಮಿನನ್ನು ಸಂಧಿಗಾಗಿ ಕಳಿಸಿದರು. ಆದರೆ ಆ ಮುದೋನ್ಮತ್ತನಾದ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವನ್ನು ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಪುನಃ ಯುದ್ಧ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳನ್ನು ಗೋಪಾಂಗನರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಹರಿಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ನೆಲಕನಸನ್ನು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ. ಸ್ವಾಮಿ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡಿವೆ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ಮಿಣಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಸೆಳೆಯೋ ಅಲ್ಲೇ ನನ್ನ ಆಗದ ಬರಲು ಮೋಹದ ಮಿತಿ ಪಡೆದ ಸ್ವರ್ಗ ಸುಖವೇ ಚಂದ ಬೆಳಕು ಪ್ರೀತಿಯಾಗಿ ಅರಿಯುತ್ತ ಬಂತು
ಮಧುರ ಮಧುರ ಶಾಲೆಯಲ್ಲಿ ಸಂಗೀತ ತೇಲಿ ತೇಲಿ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. ಹೇಳು, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತಕೃಷಿ ಪುನಃ ಜಾಗರಿತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನಿಸಿರುವರೋ ಅದರ ತೀಕ್ಷ್ಣ ಧಾರೆಗೆ ಆಹುತಿಯಾಗಲು. ರುಕ್ಮಿಣಿ, ಯುದ್ಧವೇನೋ ಒದಗಿ ಬಂದಂತಿದೆ, ಆದರೆ ಈ ಯುದ್ಧದಲ್ಲಿ ನಾನು ನಿರಸ್ತ್ರನು. ಮುಂಬರುವ ಯುದ್ಧದಲ್ಲಿ ನಾನು ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ರು. ಹಾಗಾದ್ರೆ ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲ ಕಾರಣ ದೊರೆತಂತಾಯಿತು. ವಾಸುದೇವ, ನಿನ್ನ ರಾಜನೀತಿಯ ಕೌಶಲ್ಯವನ್ನು ಈಗ ತಿಳಿದೆನು. ಇದು ಪರಿಹಾಸ್ಯವಲ್ಲತ ರುಕ್ಮಿಣಿ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿ ಕಾಂಗನರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾರದಿಂದ ವಿಶ್ವ ಸೃಷ್ಟಿಯನ್ನು ನಡೆಸಿದ ಲಲಿತ ಕೃತಿ ಜನರು ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬೆಡೆದ ನನ್ನ ಪ್ರಚಂಡ ಅಟ್ಟಾಸದಿಂದ ಜಗತ್ತಿನ ಹೃದಯ ಕಂಪಿಸುತ್ತಿರು ರುಕ್ಮಿಣಿ. ಆದರೆ ಈ ಸಾರಿ ಯುದ್ಧ ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡಿದರು. ರುಕ್ಮಿಣಿ, ನಾನು ನಿರಸ್ತ್ರನು, ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ಕ್ಷತ್ರಿಯ ವೀರರನ್ನು ನಾನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಡೆಸಿದೆ. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಯಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿ ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗುವೆನು. ರುಕ್ಮಿಣಿ, ಕುರುಕ್ಷೇತ್ರದ ರಕ್ತದ ಪ್ರಳಯದಲ್ಲಿಯೂ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಎಂಬುದಂತೆ ನಿರ್ಲಿಪ್ತವಾಗಿ ಬೆಳಗುವುದು ನೀನು ನೋಡುವೆ, ಈ ಜನರೂ ನೋಡುವರು. ಸರಿ
ಸಾಧನೆಯ ಉದ್ದೇಶವಾದರೇನು? ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ರುಕ್ಮಿಣಿ ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ, ನನ್ನ ನಿರಂತರ ಪರಿಶ್ರಮದ ಸವಿಗನಸು. ರುಕ್ಮಿಣಿ, ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತಕ್ಕೆ ಕಾಲಿಟ್ಟೆನಾದರೂ ಆ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಆದರೆ ಹಿಂಸಾಪ್ರಿಯರಾದ ಅಸಂಖ್ಯ ದಾನವರನ್ನು ಸಮರಿಸಿದೆ. ರುಕ್ಮಿಣಿ, ಈಗ ಅರಿತನು ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂಬುದು. ಮುಂದಿನ ಯುದ್ಧದಲ್ಲಿ ಮಾನವ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸಿದೆ. ನಲಿಯುತ ಬಾರೋ ನನ್ನ ಚಂದಿರ, ನಲಿಯುತ ಬಾರೋ ನನ್ನ ಚಂದಿರ, ನನ್ನ ಬಾಳಿಗೆ ನೀ ತಂದೆ ಸುಖ ಸುಂದರ, ನನ್ನ ಬಾಳಿಗೆ ನೀ ತಂದೆ ಸುಖ ಸುಂದರ. ನಲಿಯುತ ಬಾರೋ ನನ್ನ ಸುಂದರ, ನಲಿಯುತ ಬಾರೋ ನನ್ನ, ನಲಿಯುತ ಬಾರೋ ನನ್ನ ಸುಂದರ. ನೀನನ್ನು ಹೋಗು ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ನಿದ್ರೆಯಿಂದ ಎಚ್ಚರಗೊಳ್ಳುವುದಲ್ಲದಾಗಿ ಭಾರತದ ಯುದ್ಧ ಅಥವಾ ಶಾಂತಿಯ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಟ್ಟಿದೆ. ಸ್ವಾಮಿಯು ನಿದ್ರಿಸುವಂತಿದೆ, ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆ.